ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಐ ಎಸ್ ಕನ್ನಡ ವಾಹಿನಿ ಪಿ ಎಸ್ ಐ ಪರೀಕ್ಷಾ ಗೈಡ್ ಭಾಗ ಐವತ್ತೆಂಟು ಇದೆ ಇವತ್ತು ನಾವು ಈ ಪರಿಸರದ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದೀವಿ ಈ ತಿಂಗಳ ಕೊನೆ ತನಕ ಬಹುತೇಕವಾಗಿ ಈ ಅಂಶವನ್ನು ತೆಗೆದುಕೊಳ್ತೀವಿ ಈ ಪರಿಸರದ ಅಂಶಗಳು ಇತ್ತೀಚೆಗೆ ಈ ಜಿ ಕೆ ಒಂದು ವಿಶೇಷವಾಗಿ ಕಂಡುಬರುವಂಥ ಅಂಶ ಮತ್ತು ಹೆಚ್ಚು ಮಹತ್ವವನ್ನು ಪಡೆದಿವೆ ಸೊ ಹೀಗಾಗಿ ಆ ಅಂಶಗಳನ್ನು ಹೆಚ್ಚು ತಗೊಳ್ತಾ ಇದೀವಿ ನೋಡಿ ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೈಟ್ರೋಬ್ಯಾಕ್ಟರ್ ಮತ್ತು ನೈಟ್ರೋಸೊಮನಸ್ ಎಂಬ ಎರಡು ಸೂಕ್ಷ್ಮ ಜೀವಿಗಳು ಕೆಳಗಿನ ಯಾವ ಚಕ್ರದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದೀವಿ ಜಲಚಕ್ರ ಚಕ್ರ ಸಾರ್ವಜನಿಕ ಮತ್ತು ಆಮ್ಲಜನಕ ಚಕ್ರ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಈ ವಾತಾವರಣದಲ್ಲಿ ಇರುವಂತಹ ಚಕ್ರಗಳಲ್ಲಿ ಎರಡು ವಿಧ ಒಂದನೇದಾಗಿ ಅನಿಲ ಚಕ್ರಗಳು ಇನ್ನೊಂದು ಘನಚಕ್ರಗಳು ಅಂತ ಕರೀತಾರೆ ಗ್ಯಾಶಿಯಸ್ ಸೈಕಲ್ಸ್ ಮತ್ತು ಘನಚಕ್ರಗಳು ಹೇಳುವಂಥ ಒಂದು ಇದರಲ್ಲಿ ಕರೀತಾರೆ ಸೆಡಿಮೆಂಟ್ರಿ ಸೈಕಲ್ ಅಂತ ಕರೀತಾರೆ ಸೊ ಇಲ್ಲಿ ನಾವು ಅನಿಲ ಚಕ್ರದಲ್ಲಿ ಇಂಗಾಲ ಚಕ್ರ ಸಾರಜನಕ ಚಕ್ರ ಮತ್ತು ಆಮ್ಲಜನಕ ಚಕ್ರಗಳು ಬಹಳ ಮುಖ್ಯವಾದದ್ದು ಜೊತೆಗೆ ಚಕ್ರ ಅಂದರೆ ಏನು ನೋಡಿ ಬಯೋಜಿಯೋ ಕೆಮಿಕಲ್ ಸೈಕಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅದು ಜೈವಿಕ ಅಜೈವಿಕ ಮತ್ತು ರಾಸಾಯನಿಕ ಚಕ್ರಗಳ ಒಂದು ಮಿಶ್ರಣ ಅಂದರೆ ರಾಸಾಯನಿಕ ರೂಪದಲ್ಲಿ ಅನಿಲಗಳು ಜೈವಿಕದಿಂದ ಅಜೈವಿಕಕ್ಕೆ ಅಜೈವಿಕದಿಂದ ಜೈವಿಕಕ್ಕೆ ಪುನರಾವರ್ತನೆ ಹೊಂದಿ ಸೃಷ್ಟಿಯಾಗುವಂಥ ಒಂದು ಕ್ರಿಯೆಯನ್ನು ನಾವು ಹೇಳ್ತೀವಿ ಈ ಒಂದು ಚಕ್ರ ಅಂತ ಕರಿತೀವಿ ಬಯೋಜಿಯೋ ಕೆಮಿಕಲ್ ಸೈಕಲ್ ಅಂತ ಕರಿತೀವಿ ಇಲ್ಲಿ ಈ ಸಾರ್ವಜನಿಕ ಚಕ್ರವನ್ನು ನಾನು ಮೊದಲೇ ಎತ್ಕೊಳ್ತೀನಿ ಈ ಸಾರ್ವಜನಿಕ ಅಂದರೆ ನೈಟ್ರೋಜನ್ ಸೈಕಲ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ತಮಗೆಲ್ಲ ಗೊತ್ತಿದೆ ವಾತಾವರಣದಲ್ಲಿ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಸಾರ್ವಜನಿಕನೇ ತುಂಬಿಕೊಂಡಿದೆ ಎಲ್ಲ ಜೀವಿಗಳು ಅದರಲ್ಲೂ ಮುಖ್ಯವಾಗಿ ಮಾನವರು ಮತ್ತು ಕೆಲವು ಬಹುತೇಕ ಜೀವಿಗಳು ಸಾರ್ವಜನಿಕ ಸಾರ್ವಜನಿಕವನ್ನು ನೇರವಾಗಿ ತೆಗೆದುಕೊಳ್ಳುವಾಗಿಲ್ಲ ಕಾರಣ ಅದು ಕಣರೂಪದಲ್ಲಿರುವಂಥದ್ದು ಮೊಲಾಕ್ಯುಲರ್ ಫಾರ್ಮ್ ಅಂತ ಕರೀತಾರೆ ಕೆಲವೇ ಸೂಕ್ಷ್ಮ ಜೀವಿಗಳು ಮತ್ತು ಕೆಲವೊಂದು ಪ್ಲಾಂಟ್ಗಳು ಅಂದರೆ ಗಿಡಗಳು ಸಸ್ಯಗಳು ಮಾತ್ರ ವಾತಾವರಣದಲ್ಲಿರುವಂತಹ ಈ ಸಾರ್ವಜನಿಕವನ್ನು ನೇರವಾಗಿ ಅಂಗೀಕರಿಸಬಲ್ಲವು ಹಾಗಾದರೆ ಈ ಚಕ್ರ ಹೇಗೆ ಉಂಟಾಗುತ್ತೆ ನೋಡಿ ಸಾರ್ವಜನಿಕ ಚಕ್ರ ಉಂಟಾಗುವಂಥದ್ದು ಸಾಮಾನ್ಯವಾಗಿ ಜೈವಿಕದಿಂದ ಅಜೈವಿಕವನ್ನು ನೋಡೋಣ ಜೈವಿಕ ಅಂದರೆ ಪ್ರಾಣಿಗಳು ಮತ್ತು ಸಸ್ಯಗಳು ಸತ್ತಾಗ ಅವುಗಳ ದೇಹದಲ್ಲಿರುವಂತಹ ಕ್ಲಿಷ್ಟ ಸಾರ್ವಜನಿಕ ಅಂಶಗಳು ಮಣ್ಣಿನಲ್ಲಿ ಸೇರುವಂಥದ್ದು ಅವು ಮಣ್ಣಿನಲ್ಲಿ ಸೇರಿದಾಗ ಆ ಉಂಟಾಗುವಂಥ ಅಂಶಗಳೇ ಅಮೋನಿಯಾ ಅಂತ ಕರಿತೀವಿ ಅಮೋನೀಕರಣ ಅಂತ ಕರೀತಾರೆ ಆ ಪ್ರಕ್ರಿಯೆಯನ್ನು ಈ ಅಮೋನಿಯಾ ಕಣಗಳು ಪುನಃ ನೈಟ್ರೇಟ್ಗಳಾಗಿ ಪರಿವರ್ತನೆ ಹೊಂದುತ್ತೆ ಅಂದರೆ ಇವುಗಳ ಒಂದು ಪರಿವರ್ತನೆಗೆ ಕೆಲವೊಂದು ಬ್ಯಾಕ್ಟೀರಿಯಾ ಅಥವಾ ಮಣ್ಣಿನಲ್ಲಿರುವಂಥ ಕೆಲವೊಂದು ಸೂಕ್ಷ್ಮ ಜೀವಿಗಳ ಅವಶ್ಯಕತೆ ಇರುತ್ತೆ ಆ ಸೂಕ್ಷ್ಮ ಜೀವಿಗಳೇ ನಾವೇನು ಹೇಳ್ತೀವಿ ನೈಟ್ರೋಬ್ಯಾಕ್ಟರ್ ಮತ್ತು ನೈಟ್ರೋಸುಮಾನಸ್ ಅಂತ ಕರಿತೀವಿ ಸೊ ಹೀಗೆ ಈ ನೈಟ್ರೋಬ್ಯಾಕ್ಟರ್ ಮತ್ತು ನೈಟ್ರೋಸೊಮನಸ್ ಅಮೋನಿಯಂ ಕಣಗಳನ್ನು ನೈಟ್ರೇಟ್ಗಳಾಗಿ ಪರಿವರ್ತನೆ ಮಾಡುವಂಥ ಕ್ರಿಯೆಯನ್ನು ನಾವೇನು ಹೇಳ್ತೀವಿ ಈ ಒಂದು ಸಾರ್ವಜನಿಕ ಚಕ್ರದ ಪ್ರಮುಖ ಅಂಶ ಅಂತೇಳಿ ಕರಿತೀವಿ ಸೊ ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಸಾರ್ವಜನಿಕ ಚಕ್ರ ಅಂತೇಳಿ ಇಟ್ಕೊಳ್ಬೋದು ಸೊ ಮುಂದಿನ ಒಂದು ಸಂಚಿಕೆಯೊಂದಿಗೆ ಪುನಃ ನಾನು ಭೇಟಿಯಾಗ್ತೀನಿ ಮತ್ತೊಂದು ಹೊಸ ಪ್ರಶ್ನೆಯೊಂದಿಗೆ ಬರ್ತೀನಿ ಧನ್ಯವಾದಗಳು